ಉಳ್ಳರದಲ್ಲಿ ಗಾಂಜಾ ಮಾಫಿಯಾದ ವಿರುದ್ಧ ದೂರು ನೀಡಿದ್ರು ಅನ್ನುವಂತ ಕಾರಣಕ್ಕೆ ವ್ಯಕ್ತಿಯೋರ್ವರಿಗೆ ಚೂರಿಯಿಂದ ಹಿಡಿದಿರುವಂತ ಒಂದು ಘಟನೆ ನಡೆದಿದೆ ಗಾಂಜಾ ವ್ಯಸನಿಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ ಕಾರಣಕ್ಕೆ ಈ ಒಂದು ಕೃತ್ಯವನ್ನ ನಡೆಸಿದ್ದಾರೆ ಉಳ್ಳಾಲ ಭಾಗದಲ್ಲಿ ಇರುವಂತ ಗಾಂಜಾ ವ್ಯಸನಿಗಳ ಒಂದು ಆರ್ಭಟ ಅನ್ನುವಂತದ್ದು ಜಾಸ್ತಿ ಆಗ್ತಾ ಇದೆ ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ದೂರು ನೀಡಿದ ಕಾರಣಕ್ಕೆ ಈ ಒಂದು ಘಟನೆ ನಡೆದಿರುವಂತದ್ದು ಸೋ ಉಳ್ಳಾಲ ನಿವಾಸಿ ಹರೀಶ್ ಗಾಣಿಗ ಚೂರಿ ಇರತಕ್ಕೆ ಒಳಗಾದ ವ್ಯಕ್ತಿ ಆಗಿದ್ದಾರೆ ಉಳ್ಳಾಲ ಭಾಗದಲ್ಲಿ ಯುವಕರು ಗಾಂಜಾ ವ್ಯಸನಕ್ಕೆ ಒಳಗಾಗ್ತಾ ಇರುವ ಘಟನೆಗಳು ನಡೆಯತಾ ಇದೆ ಹರೀಶ್ ಗಾಣಿಗ ಇದರ ವಿರುದ್ಧ ಎರಡೆರಡು ಬಾರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಆದರೆ ಪೊಲೀಸರು ಈ ವಿಚಾರದಲ್ಲಿ ಅಸಡ್ಡೆಯನ್ನ ತೋರಿದ್ರು ಹರೀಶ್ ಅವರು ಈ ವಿಚಾರವಾಗಿ ದೂರನ್ನ ನೀಡಿದ್ರು ಕೂಡ ಪೊಲೀಸರು ಸರಿಯಾದ ರೀತಿಯ ಒಂದು ಕ್ರಮವನ್ನ ಕೈಗೊಂಡಿರಲಿಲ್ಲ ಸೋ ಹಾಗಾಗಿ ನಿರಂತರವಾಗಿ ಹರೀಶ್ ಗಾಣಿಗ ಪೊಲೀಸರಿಗೆ ಒತ್ತಡವನ್ನ ಹಾಕ್ತಾ ಇದ್ದರು ಸೋ ಈ ನಿಟ್ಟಿನಲ್ಲಿ ಪೊಲೀಸರು ಏನಿದ್ದಾರೆ ಅವರ ಯುವಕನನ್ನ ವಿಶಾಲ್ ಯಾನೆ ವಿಕಾಸ್ ಎಂಬುವ ಯುವಕನನ್ನ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆಯನ್ನ ನಡೆಸಿ ಅವನಿಗೆ ಬುದ್ಧಿವಾದವನ್ನ ಹೇಳಿದ್ದಾರೆ ಇದು ವಿಕಾಸನ ಆಕ್ರೋಶಕ್ಕೆ ಕಾರಣವಾಗಿದೆ ಇದರಿಂದಾಗಿ ವಿಕಾಸ್ ನಿನ್ನೆ ಉಳ್ಳಾಲದ ಹರೀಶ್ ರವರ ಗ್ಯಾಸ್ ಎಸೆಸರೀಸ್ ಅಂಗಡಿಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಅವರಿಗೆ ಇರಿದಿದ್ದಾರೆ ಸದ್ಯ ಹರೀಶ್ ರವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯತಾ ಇದ್ದು ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಹರೀಶ್ ರವರು ಈ ಹಿಂದೆ ತನಗೆ ಜೀವ ಬೆದರಿಕೆ ಇರುವುದಾಗಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ಪೊಲೀಸರು ಅಸಡ್ಡೆಯನ್ನ ತೋರಿದ್ರು ಎನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ।